ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಬಿಸ್ಕುಟ್ ರೊಟ್ಟಿ ಮಾಡೋಣ. ಇದು ನಮ್ಮ ಮಂಗಳೂರಿನ ಸ್ಪೆಷಲ್ ತಿಂಡಿ. ಕಾಫಿ ಟೀ ಒಟ್ಟಿಗೆ ತುಂಬ ಒಳ್ಳೆಯದಿರುತ್ತೆ. ಸಾಮಾನ್ಯವಾಗಿ ಇದನ್ನು ಮೈದಾದಿಂದ ಮಾಡ್ತಾರೆ. ನಾನಿಲ್ಲಿ ರವೆ ತೊಗೊಂಡಿದ್ದೀನಿ, ಮೀಡಿಯಂ ರವೆ ತೊಗೊಂಡು ಅದನ್ನು ಡ್ರೈ ಗ್ರೈಂಡ್ ಮಾಡಿ ಇನ್ನೂ ಸಣ್ಣ ಪುಡಿ ಮಾಡಿ ಉಪಯೋಗಿಸ್ತಾ ಇದ್ದೇನೆ. ಒಂದೂವರೆ ಕಪ್ಪಷ್ಟು ರವೆ, ಹಾಗೆ ಅರ್ಧ ಕಪ್ಪಷ್ಟು ವೀಟ್ ಅಂತ ಹೇಳಿದ್ರೆ ಗೋಧಿ ಹಿಟ್ಟು, ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ, ಒಂದು ಚಮಚದಷ್ಟು ಮೆಣಸಿನ ಪುಡಿ, ಬೇಕಾದಷ್ಟು ಉಪ್ಪು, ಇದೆಲ್ಲ ಹಾಕಿ ಕಲಸಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸೇರಿಸಿ ಎಲ್ಲ ಮಿಶ್ರ ಮಾಡಿ ಬೇಕಾದಷ್ಟು ನೀರು ಹಾಕಿ ಈಗ ಹಿಟ್ಟನ್ನು ತಯಾರು ಮಾಡಿ ಇಟ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. 1 ಕಪ್ಪಷ್ಟು ತೆಂಗಿನಕಾಯಿನ ತುರಿದಿಟ್ಕೊಳ್ಳಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಚಮಚ ಮೆಣಸಿನ ಪುಡಿ. ಈಗ ಬಾಣಲೆನ ಒಲೆ ಮೇಲಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ 1 ಟೀಸ್ಪೂನಷ್ಟು ಸಾಸಿವೆ ಹಾಕಿ ಹೊಟ್ಟಿಸಿ ಕರಿಬೇವು ಸೇರಿಸಿ ಅದನ್ನು ಹುರಿಯಿರಿ. ಈಗ ತುರಿದಿಟ್ಟುಕೊಂಡಂತಹ ತೆಂಗಿನಕಾಯಿನ ಹಾಕಿ ಹಾಗೆ 1 ಟೀ ಚಮಚದಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಅದಕ್ಕೆ 1 ಟೀ ಚಮಚದಷ್ಟು ಮೆಣಸಿನ ಪುಡಿ ಹಾಗೆ 2 ಟೇಬಲ್ ಸ್ಪೂನಷ್ಟು ರವೆ ಹಾಕಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ನೀರಿದ್ದರೆ ಅದು ಹೋಗಲಿ. ಈಗ ನಮ್ಮ ಒಳಗಿಡುವಂಥ ಹೂರ್ಣ ತಯಾರಿದೆ, ಖಾರ ಹೂರ್ಣ ತಯಾರಿದೆ, ಅದನ್ನು ತೆಗೆದಿಡೋಣ. ಸ್ವಲ್ಪ ತಣ್ಣಗಾಗಲಿ. ಈಗ ಮಾಡಿಟ್ಟ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಸಣ್ಣ ಪೂರಿಯಾಗಿ ಲಡಿಸಿ ಅದರ ಮಧ್ಯದಲ್ಲಿ ಈ ಹೂರ್ಣ, ತೆಂಗಿನ ಹೂರ್ಣ ಉಂಟಲ್ಲ, ರವೆ ತೆಂಗಿನ ಹೂರ್ಣ ಇಟ್ಟು ಎಲ್ಲ ಕಡೆಯಿಂದ ಚೆನ್ನಾಗಿ ಅದನ್ನು ಕ್ಲೋಸ್ ಮಾಡಿ ಮಡಚಿ ಕೈಯಲ್ಲಿ ಒಂಚೂರು ತಟ್ಟಿ ಅದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳಿ. ಎಣ್ಣೆ ಬಿಸಿ ಮಾಡಿ 1 ಕಪ್ಪಷ್ಟು ಅದನ್ನು ಈಗ 2 ಅಥವಾ 1 ಹೀಗೆ ನಿಧಾನ ಉರಿಯಲ್ಲಿ ಕರಿಯಿರಿ. ಎರಡೂ ಬದಿ ಅದನ್ನು ಕಾಯಿಸಬೇಕು, ಕ್ರಿಸ್ಪ್ ಆಗೋದು ಗೊತ್ತಾಗುತ್ತೆ. ಅದನ್ನು ಈಗ ನೀವು ಬಾಣಲೆಯಿಂದ ತೆಗೆದು ಕಿಚ್ಚನಲ್ಲಿ ಟಿಶ್ಯೂ ಅಂತೀವಲ್ಲ, ಈ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಣ್ಣೆ ಬೇರೆ ಇದ್ದದೆಲ್ಲ ಅದು ಹೋಗುತ್ತೆ, ಹೀರ್ಕೊಳ್ಳುತ್ತೆ ಅಂತೇಳಿ ಹೇಳ್ತಾರೆ. ನಮ್ಮ ಬಿಸ್ಕುಟ್ ರೊಟ್ಟಿ, ಮಂಗಳೂರು ಸ್ಪೆಷಲ್ ಬಿಸ್ಕುಟ್ ರೊಟ್ಟಿ ತಯಾರಿದೆ. ಕಾಫಿ ಚಹಾದೊಂದಿಗೆ ಇದನ್ನು ಸವಿಯಿರಿ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ತಮ್ಮೆಲ್ಲರಿಗೂ.